ಸ್ವೀಟ್ಗೆ ಸ್ವಾಗತ. ನಾನು ಶ್ರುತಿ ಪಾಟೀಲ್. ರಣಬೀರ್ ಭುಜದ ಮೇಲೆ ಕತ್ರಿನಾ ನಿದ್ದೆ. ಏನಪ್ಪಾ ಇದು, ಬ್ರೇಕಪ್ ಆದ್ರೂ ರಣಬೀರ್ ಕಪೂರ್ ಮತ್ತೆ ಕತ್ರಿನಾ ಒಟ್ಟಿಗೆ ಓಡಾಡ್ತಿದ್ದಾರ ಅಂತ ಗೆಸ್ ಮಾಡ್ಬೇಡಿ. ಅದೇನು ಅಂತ ನಾವ್ ಹೇಳ್ಬಿಡ್ತೀವಿ ಕೇಳೆ. ಬಿಟೂನ ಮಾಜಿ ಪ್ರೇಮಿಗಳಾದ ಕತ್ರಿನಾ ಕೈಫ್ ಮತ್ತು ರಣಬೀರ್ ಕಪೂರ್ ಯಾವಾಗ್ಲೂ ಒಂದಲ್ಲ ಒಂದು ವಿಷಯದಲ್ಲಿ ಸುದ್ದಿಯಲ್ಲಿರ್ತಾರೆ. ಆದ್ರೆ ಅವರಿಬ್ರು ಈಗ ಸುದ್ದಿಯಲ್ಲಿರೋದು ಅವರ ಅಪ್ಕಮಿಂಗ್ ಸಿನಿಮಾ ಜಗ್ಗು ಜಾಸೂಸ್ ವಿಷಯದಲ್ಲಿ. ಇತ್ತೀಚೆಗೆ ಕ್ಯಾಟ್ ತಮ್ಮ ಲೇಟೆಸ್ಟ್ ಫೋಟೋವನ್ನ ಶೇರ್ ಮಾಡಿದ್ರು. ಆ ಫೋಟೋದಲ್ಲಿ ಕತ್ರಿನಾ ರಣಬೀರ್ ಕಪೂರ್ ಭುಜದ ಮೇಲೆ ಮಲಗಿರೋದನ್ನ ನೋಡಬಹುದು. ಜಗ್ಗು ಜಾಸೂಸ್ ಸಿನಿಮಾದ ಹಿನ್ನೆಲೆಯಲ್ಲಿ ಶೇರ್ ಮಾಡಿದ್ದ ಈ ಫೋಟೋ ಚಿತ್ರದ ಅತ್ಯಂತ ಕ್ಯೂಟೆಸ್ಟ್ ಮೂಮೆಂಟ್ ಆಗಿ ಕಾಣಿಸ್ಕೊಂಡಿದೆ. ಅಲ್ಲದೆ ಈ ಪಿಕ್ ಈಗ ಟ್ರೆಂಡಿಂಗ್ ಆಗಿದೆ. ಆ ಫೋಟೋವನ್ನ ಫೇಸ್ಬುಕ್ ಪೇಜ್ ನಲ್ಲಿ ಕತ್ರಿನಾ ಶೇರ್ ಮಾಡಿ, ನಾನು ಬೆಂಕಿಯನ್ನ ನೋಡಿದ್ದೇನೆ ಮತ್ತು ಮಳೆಯನ್ನ ನೋಡಿದ್ದೇನೆ, ತೀರಾ ಬಿಸಿಲು ದಿನಗಳನ್ನು ನೋಡಿದ್ದೇನೆ, ಇವುಗಳು ಯಾವಾಗ್ಲೂ ಅಂತ್ಯವಾಗೋದಿಲ್ಲ, ಜಗ್ಗು ಜರ್ನಿ ಆನ್ ಎಂದು ಬರೆದಿದ್ದಾರೆ. ಇದು ಇತ್ತೀಚೆಗೆ ಜಗ್ಗು ಜಾಸೂಸ್ ಚಿತ್ರದ ಸೆಟ್ನಲ್ಲಿ ರಣಬೀರ್ ಮತ್ತು ಕತ್ರಿನಾ ಕೈಫ್ ಒಟ್ಟಿಗೆ ಊಟ ಮಾಡುವಾಗ ಕ್ಲಿಕ್ಕಿಸಿರೋ ಫೋಟೋಗಳು. ಹೇಳಿ ಕೇಳಿ ಮೊದಲೇ ರಣಬೀರ್ ಮತ್ತು ಕತ್ರಿನಾ ಮಾಜಿ ಪ್ರೇಮಿಗಳು. ಈ ಲವ್ ಬರ್ಡ್ಸ್ಗಳ ಲವ್ ಬ್ರೇಕಪ್ ಆದ್ಮೇಲೆ ಒಂದೇ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ. ಜಗ್ಗು ಜಾಸೂಸ್ ಸಿನಿಮಾ ಟೀಸರ್ ಬಿಡುಗಡೆ ಆದಾಗ್ನಿಂದಲೂ ಬಾಲಿವುಡ್ ಮಾತ್ರವಲ್ಲ ಎಲ್ಲಾ ಸಿನಿ ಪ್ರಿಯರ್ಗೆ ಕಾಡ್ತಿರೋ ಕುತೂಹಲವೆಂದ್ರೆ ಇವರಿಬ್ಬರ ಕೆಮಿಸ್ಟ್ರಿ ಸಿನಿಮಾದಲ್ಲಿ ಹೇಗಿರುತ್ತೆ ಅನ್ನೋದು. ಕತ್ರಿನಾ ರಣಬೀರ್ ನಡುವೆ ಲವ್ ಬ್ರೇಕಪ್ ಅಥವಾ ಅವರಿಬ್ಬರ ನಡುವಿನ ಗಾಳಿ ಸುದ್ದಿಗಳು ಎಷ್ಟೇ ಇರಬಹುದು, ಆದ್ರೂ ಸಹ ಜಗ್ಗು ಜಾಸೂಸ್ ಸಿನಿಮಾ ಈಗ ಬೀಟೋನಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನ ಹುಟ್ಟಿಸಿದೆ. ಇನ್ನು ಬಾಲಿವುಡ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಶೀತಲ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್. ನಿರಂತರವಾಗಿ ಸ್ಯಾಂಡಲ್ವುಡ್ ಸಮಾಚಾರಗಳಿಗಾಗಿ ಈ ಚಾನೆಲ್ ನೋಡ್ತಾ ಇರಿ. ಅಷ್ಟು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ.